ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಉದ್ಯೋಗಿನಿ ಸಬ್ಸಿಡಿ ಲೋನ್ ಬಗ್ಗೆಯಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ ಸ್ನೇಹಿತರಲ್ಲಿ ನೋಡ್ಬೋದು ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ವತಿಯಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿಗೆ ನಿಗಮದ ವಿವಿಧ ಯೋಜನೆಗಳಿಗೆ ಅರ್ಜಿ ಆಹ್ವಾನಿಸಲಾಗಿದೆ ಇಲ್ಲಿ ಉದ್ಯೋಗಿನಿ ಯೋಜನೆ ನೋಡಿಲಿ ಮಹಿಳೆಯರು ಆದಾಯ ಉತ್ಪನ್ನಕರ ಚಟುವಟಿಕೆಗಳಲ್ಲಿ ತೊಡಗಿಕೊಂಡು ಸ್ವಯಂ ಉದ್ಯೋಗಿಗಳಾಗಲು ಬ್ಯಾಂಕುಗಳ ಮೂಲಕ ಸಾಲ ಮತ್ತು ನಿಗಮದ ಮೂಲಕ ಸಹಾಯಧನ ನೀಡಲಾಗುತ್ತಿದೆ ವಯೋಮಿತಿ ನೋಡಿ ಇಲ್ಲಿ ಹದಿನೆಂಟರಿಂದ ಐವತ್ತೈದು ವರ್ಷದೊಳಗಿರಬೇಕು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಫಲಾನುಭವಿಗಳಿಗೆ ನೋಡಿಲಿ ಇನ್ಕಮ್ ಲಿಮಿಟ್ ಎರಡು ಶ ಎರಡು ಲಕ್ಷದ ಒಳಗಿರಬೇಕು ಮತ್ತು ಇಲ್ಲಿ ಲೋನ್ ಅಪ್ ಟು ಮೂರು ಲಕ್ಷದವರೆಗೆ ಇಲ್ಲಿ ಅಪ್ಲೈ ಮಾಡ್ಬೋದು ಮತ್ತು ಇಲ್ಲಿ ಸಹಾಯಧನ ಶೇಕಡ ಐವತ್ತರಷ್ಟು ಅಂದರೆ ಐವತ್ತು ಪರ್ಸೆಂಟ್ ಸಬ್ಸಿಡಿ ಇದೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮಹಿಳೆಯರಿಗೆ ಸಾಮಾನ್ಯ ವರ್ಗದವರಿಗೆ ನೋಡಿ ಇಲ್ಲಿ ಆದಾಯ ಮಿತಿ ಇನ್ ಇನ್ಕಮ್ ಲಿಮಿಟ್ ಇಲ್ಲಿ ಒಂದೂವರೆ ಲಕ್ಷದೊಳಗಿರಬೇಕು ಮತ್ತು ಗಟ್ ಘಟಕ ವೆಚ್ಚ ನೋಡಿ ಇಲ್ಲಿ ಗರಿಷ್ಠ ಮೂರು ಲಕ್ಷದವರೆಗೆ ಇಲ್ಲಿ ಲೋನ್ ಅಪ್ಲೈ ಮಾಡ್ಬೋದು ಮತ್ತು ಇಲ್ಲಿ ಸಬ್ಸಿಡಿ ಮೂವತ್ತು ಪರ್ಸೆಂಟ್ ಇರುತ್ತೆ ಇಲ್ಲಿ ದಾಖಲಾತಿಗಳು ಉದ್ಯೋಗಿನಿ ಸಬ್ಸಿಡಿ ಲೋನ್ ಪಡೆಯಲು ಮಹಿಳೆಯರಿಗೆ ಮಾತ್ರ ಇದು ಒಂದರಿಂದ ಮೂರು ಲಕ್ಷದವರೆಗೆ ಇಲ್ಲಿ ಲಾಸ್ಟ್ ಡೇಟ್ ಇಪ್ಪತ್ತೆರಡು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರಾಗಿರುತ್ತೆ ಇಲ್ಲಿ ಡಾಕ್ಯುಮೆಂಟ್ಸ್ ನೋಡಿ ದಾಖಲಾತಿಗಳು ಆಧಾರ್ ಜೆರಾಕ್ಸ್ ಬೇಕಾಗುತ್ತೆ ಫೋಟೋ ಬೇಕಾಗುತ್ತೆ ಮತ್ತು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇರಬೇಕು ರೇಷನ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಇರಬೇಕು ಮತ್ತು ಬ್ಯಾಂಕ್ ಪಾಸ್ಬುಕ್ ಬ್ಯಾಂಕ್ ಖಾತೆ ಇಲ್ಲಿ ಆನ್ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ದಾಖಲಾತಿಗಳು ಬೇಕಾಗುತ್ತೆ ಇಲ್ಲಿ ಗ್ರಾಮವನ್ನು ಅಥವಾ ಸೇವಾ ಸಿಂಧು ಕರ್ನಾಟಕವನ್ಗೆ ಅಪ್ಲೈ ಮಾಡಬೇಕಾಗುತ್ತೆ